ದೇವಿ ಸಂಚಾರಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಎಲ್ಲರೂ ನೀವು ನಂಬ್ತಿರೋ ಇಲ್ವೋ ಅದು ನಿಜ ಅನ್ನಿಸ್ತದೆ. ಯಾಕೆಂದರೆ ಈ ಸಂದರ್ಭದಲ್ಲಿಂದ ಹಾಗೆ ಆಕೆ ನಡ್ಕೊಂಡು ಬಂದು ಪೂಜೆ ರೂಮ್ ಒಳಗಡೆ ಹೋಗುವಂಥ ಒಂದು ಇದನ್ನು, ಅದು ಹಿಂಭಾಗವನ್ನು ಮಾತ್ರ ನೋಡಿದ್ದಾರೆ. ನಾನಾ ವಿಧವಾಗಿರ್ತಕ್ಕಂಥ ಆಭರಣಗಳನ್ನು ಹಾಕ್ಕೊಂಡು ಕೂದಲನ್ನು ತುಂಬ ಉದ್ದಕ್ಕೆ ಆಕೆ ಬಿಟ್ಕೊಂಡು ದೊಡ್ಡ ದೊಡ್ಡ ಗೆಜ್ಜೆಗಳು ಹಾಕ್ಕೊಂಡು ಆಕೆ ನೋಡಿದ್ದೀನಿ ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿರೋದು. ಹಿಂದೆ ವಿಡಿಯೋ ನೋಡಿದ್ರಲ್ಲ, ಈಗ ನಾವು ದೇವಸ್ಥಾನದ ಬಗ್ಗೆ ಮುಖ್ಯ ಅರ್ಚಕರಾದ ಶರತ್ ಅವರು ಹೇಳಿರೋದನ್ನ ತಿಳ್ಕೊಳೋಣ ಬನ್ನಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋ ನೋಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನಮಸ್ಕಾರ ವೀಕ್ಷಕರಿಗೆ. ಶ್ರೀ ಮಹಾಪ್ರತ್ಯಂಗಿರಿ ದೇವಸ್ಥಾನದಿಂದ ದೇವಿಯ ಸ್ಮರಣೆ ಮಾಡ್ತಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮತ್ತು ಅನುಭವಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸಿಂಹೇಂ ಸಿಂಹಂ ಖೇಂ ಸಖಿಂ ಭಗವತಃ ಶ್ರೀ ಭೈರವಸ್ಯೋಲಸದ ಶೂಲಸ್ಥೂಲ ಕಪಾಲ ಪಾಷಣಮರೂ ವ್ಯಾಘ್ರೋಗ್ರಹಸ್ತಾಂಬುಜ ದಂಷ್ಟ್ರಾಂ ಕೋಟಿ ವಿಸಂಗಡಾಸ್ಯ ಕುಹರಾಮಾರಕ್ತನೇತ್ರತ್ರಯೀಂ ಬಾಲೇಂದುಜ್ವರ ಮೌಳಿಕಾಂ ಭಗವತೀಂ ಶ್ರೀ ಪ್ರತ್ಯಂಗಿರಾಂ ಭಾವಯೇ ಜಗರಂಬ ಜಗರಂಭಾಯೇ ನಮಃ. ಕಲಿಯುಗದ ಪ್ರತ್ಯಕ್ಷ ದೇವತೆ ಮಹಾಪ್ರತ್ಯಂಗಿರಾದೇವಿ. ಯಾಕೆಂತ ಹೇಳಿದ್ರೆ ಕಲಿಯುಗದಲ್ಲಿ ಗಣಪತಿ ಮತ್ತು ಶಕ್ತಿ ದೇವತೆ ಉಪಾಸನೆಗಳು ಶೀಘ್ರ ಫಲದಾಯಕ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಶ್ರೀ ಮಹಾಪ್ರತ್ಯಂಗಿರಾದೇವಿ ಉತ್ತರಹಳ್ಳಿ ಹೋಬಳಿ ತುರಹಳ್ಳಿ ಗ್ರಾಮದಲ್ಲಿ ಮಹಾಪ್ರತ್ಯಂಗಿರಾದೇವಿ ಕ್ಷೇತ್ರ ಇದೆ. ಮಹಾಪ್ರತ್ಯಂಗಿರಾದೇವಿ ಕ್ಷೇತ್ರ ಸುಮಾರು 15 ವರ್ಷದಿಂದನೂ ಕೂಡ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಆಗಿ ಕ್ರಮೇಣವಾಗಿ ದೇವಿಯ ಆರಾಧನೆಗಳು ನಡೀತಾ ಬರ್ತಾ ಇದೆ. ಇಲ್ಲಿ ದೇವಿ ವಿಶೇಷವಾಗಿ ಪ್ರತ್ಯಂಗಿರಾದೇವಿ ಅಂತೇಳಿದ್ರೆ ಈಗ ಮುಂಚಿತವಾಗಲಿಂದನೂ ಕೂಡ ಆರಾಧನೆಗಳಿದೆ, ಆದರೆ ಮಾಧ್ಯಮದಲ್ಲಿ ಇತ್ತೀಚೆಗೆ ತುಂಬ ಪ್ರಚಲಿತವಾಗಿ ದೇವಿಯ ಪ್ರಭಾವ ಕಂಡುಬರ್ತಾ ಇದೆ. ಅದರಲ್ಲಿ ದೇವಿ ನೋಡ್ಬೋದು ನೀವು, ಸಿಂಹಮುಖ ಆಕೆ, ಸಿಂಹೀಂ ಸಿಂಹಮುಖಿ ಶಕ್ತಿ ಸ್ವರೂಪ, ನರಸಿಂಹನ ಶಕ್ತಿ ಅಂತಕ್ಕಂಥ ನಾರಸಿಂಹಿಕಾ ಅಂತಕ್ಕಂಥ ನರಸಿಂಹನದ ಪೂರ್ಣವಾಗಿರತಕ್ಕಂಥ ಶಕ್ತಿ ಅಂತ. ಎಲ್ಲಿ ಇದರ ಉಲ್ಲೇಖ ಇಲ್ಲಿದೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಜಗನ್ಮಾತೆ ಉಲ್ಲೇಖ. ಮಾರ್ಕಂಡೇಯ ಪುರಾಣದಲ್ಲಿ ನರಸಿಂಹರೂಪೇಣ ಉಗ್ರೇಣ ಹಂತುಂ ದೈತ್ಯಾನ್ಕೃತೋದ್ಯಮೇ ಅಂತಕ್ಕಂಥದ್ದು ಹೇಳ್ತಾರೆ. ನಾರಸಿಂಹಿ ನೃಸಿಂಹದ ಅಂದರೆ ನೃಸಿಂಹರೂಪದ ರೂಪವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥ ನಾರಸಿಂಹಿಕೆ ಅಂತಕ್ಕಂಥ ದೇವಿ. ರಕ್ತ ಬೀಜಾಸುರನ ವಧೆ ಸಂದರ್ಭದಲ್ಲಿ ನರಸಿಂಹನ ಶಕ್ತಿಯಿಂದ ಎಲ್ಲ ದೇವತೆಗಳಿಂದನೂ ಒಂದೊಂದು ಶಕ್ತಿ ಉದ್ಭವ ಆಗ್ತದೆ. ಅಂದರೆ ಶಿವನಿಂದ ಬರ್ತಕ್ಕಂಥದ್ದು ಮಹೇಶ್ವರಿಯಾಗಿ, ಬ್ರಹ್ಮನಿಂದ ಬ್ರಾಹ್ಮಿಯಾಗಿ, ವಿಷ್ಣುವಿಂದ ವೈಷ್ಣವಿಯಾಗಿ, ನರಸಿಂಹನಿಂದ ಬಂದಿರತಕ್ಕಂಥ ಶಕ್ತಿ ನಾರಸಿಂಹಿಕೆ ಅಂತಕ್ಕಂಥದ್ದನ್ನು ಈಕೆ ನರಸಿಂಹಿಕೆ ಪ್ರತ್ಯಂಗಿರ ಅಂತಕ್ಕಂಥದ್ದನ್ನು ಕೂಡ ಈಕೆ ವಿಶೇಷವಾಗಿ ಹೇಳ್ತಾರೆ. ಪ್ರತ್ಯಂಗಿರ ಅನ್ನೋದು ಯಾಕೆ ಹೇಳ್ತಾರೆ ಅಂತೇಳಿದ್ರೆ, ಅಂಗೀರಸ ಮತ್ತು ಪ್ರತ್ಯಂಗಿರಸ ಋಷಿಗಳು ಈಕೆ ಮಂತ್ರವನ್ನು ಕಂಡುಹಿಡಿದಿರೋದ್ರಿಂದ, ಈಕೆಯನ್ನು ಆರಾಧನೆಯನ್ನು ಮಾಡಿರೋದ್ರಿಂದ ಈಕೆಗೆ ಪ್ರತ್ಯಂಗಿರ ಅಂತಕ್ಕಂಥದ್ದ ಹೆಸರು. ಈಕೆಗೆ ನಾರಸಿಂಹಿ ಅಂತಕ್ಕಂಥ ಸಪ್ತಮಾತೃಕೆಯಲ್ಲಿ ಈಕೆಯನ್ನು ಕೂಡ ಹೇಳ್ತಾರೆ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ಆರಾಹಿ, ನಾರಸಿಂಹಿಕೆ ಅಂತಕ್ಕಂಥದ್ದನ್ನು ಕೂಡ ಈಕೆಯ ಒಂದು ಉಲ್ಲೇಖ ಇದೆ. ರಾಮಾಯಣದಲ್ಲೂ ಕೂಡ ಇವಳ ಪ್ರಭಾವ ಕೂಡ ಇದೆ. ಇದರಿಂದ ಈಕೆ ನರಸಿಂಹನ ಶಕ್ತಿ ಆಗಿರೋದ್ರಿಂದ ಈಕೆ ಆವಿರ್ಭಾವ ಆಗಿರೋದು ಯಾಕೆ ಅಂತೇಳಿದ್ರೆ, ಜಗತ್ತಿಗೆ ಕಲ್ಯಾಣವನ್ನು ಮಾಡಲಿಕ್ಕೆ, ಜಗತ್ತಲ್ಲಿ ಸಮತೋಲನ ಕಾಪಾಡಲಿಕ್ಕೆ ಅಂತ. ಉಗ್ರತ್ವದಿಂದ ಉಂಟಾಗಿರೋದಕ್ಕೆ ಈಕೆ. ಇನ್ನೊಂದು ಶಿವಪುರಾಣದಲ್ಲಿ ಇನ್ನೇನು ಹೇಳುತ್ತೆ ಅಂದರೆ, ಈಕೆ ಶರಭೇಶ್ವರನಿಂದ, ಶಿವನ ಮೂರನೇ ಕಣ್ಣಿಂದ ಉದ್ಭವವಾಗಿ ಶರಭೇಶ್ವರನಿಂದ ಈಕೆ ಅವತಾರ ಆಗಿದ್ಲು ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ಉಗ್ರ ರೂಪದಿಂದ, ಅಂದರೆ ಉಗ್ರತ್ವದಿಂದ ಈಕೆ ಬಂದಿರೋದು ಉಗ್ರ ಅಂತಕ್ಕಂಥದ್ದನ್ನು ಹೆಸರು. ಉಗ್ರವನ್ನು ಶಮನ ಮಾಡಲಿಕ್ಕೆ ಈಕೆ ಅವತಾರ ಆಗಿದೆ. ಉಗ್ರ ಶಮನಿ ಅಂತಕ್ಕಂಥದ್ದನ್ನು ಕೂಡ ಈ ಮಹಾತಾಯಿಯನ್ನು ಕರೀತಾರೆ.
ತುರಳ್ಳಿ ಕ್ಷೇತ್ರದಲ್ಲಿ ಇದು ಒಂದು ಪವಾಡ ಸದೃಶವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಹೇಗೆ ಅಮ್ಮನವರು ನೆಲೆಸಿದ್ಲು ಅನ್ನೋವಂಥ ಒಂದು ಇತಿಹಾಸವನ್ನು ಹೇಳೋದಾದರೆ, ನಾನು 15 ವರ್ಷಕ್ಕಿಂತ ಮುಂಚೆ ಅಂದರೆ 16-17 ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದೆ. ಆದ್ದರಿಂದ ನಾನು ಟ್ಯೂಷನ್ಗೆ ಹೋಗ್ತಾಯಿದ್ದೆ. ಟ್ಯೂಷನ್ಗೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಅಲ್ಲೇನಾಗ್ತಾಯಿತ್ತು ಅಂತೇಳಿದ್ರೆ, ಒಬ್ಬರು ವಯಸ್ಸಾದವರು ನಿಂತಿದ್ದರು ದಾರಿಯಲ್ಲಿ. ಅವರಿಗೆ ಅವ್ರ ಹತ್ರ ಒಂದು ಪಾರ್ಸಲ್ ಇತ್ತು, ಚೀಲ ಇತ್ತು. ಆ ಚೀಲನ ಆ್ಯಕ್ಟಿವ್ ಆಯಿತು, ಹೋಂಡಾ ಆ್ಯಕ್ಟಿವಾದಲ್ಲಿ ಮುಂದೆ ಇಟ್ಕೊಂಡು ಅವರನ್ನು ಹಿಂದೆ ಕೂರಿಸ್ಕೊಂಡು ನಾನು ಅವರಿಗೆ ಡ್ರಾಪನ್ನು ಕೊಟ್ಟಿದ್ದೆ. ಆ ಡ್ರಾಪ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರು, ಅವರು ಬೇಕಾಗಿರೋವಂಥ ಜಾಗದಲ್ಲಿ ಅವರು ಇಳ್ಕೊಂಡ್ರು. ನಾನು ಕೂಡ ಅವರಿಗೆ ಈ ಒಂದು ಪಾರ್ಸಲ್ ಏನಿತ್ತು ಅದನ್ನು ಕೊಡಲಿಕ್ಕೆ ನಾನು ಮರ್ತಿದ್ದೆ. ಬಟ್ ಅವರು ಹಾಗೆ ಬಸ್ಸನ್ನು ಹತ್ತಿ ಹೊರಟೋದ್ರು. ಆಗೇನಾಯಿತು, ಆಗ ಈ ತುರಳ್ಳಿ ಕ್ಷೇತ್ರ ಅಥವಾ ತುರಳ್ಳಿ ಗ್ರಾಮ ತುಂಬ ಈಗಿನ ಸೌಕರ್ಯಗಳಾಗಲಿ, ಒಂದು ಲೈಟ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಜನ ನಿರ್ಜನ ಪ್ರದೇಶ ಇದು. ಯಾರೂ ಅಷ್ಟೊಂದು ಜನ ಓಡಾಡ್ತಾ ಇರಲಿಲ್ಲ, ಮತ್ತು ರಸ್ತೆಗಳು ಚೆನ್ನಾಗಿರಲಿಲ್ಲ. ಆಗ ರಸ್ತೆಗಳೆಲ್ಲ ತುಂಬ ಗುಂಡಿ ಆಗಿರೋದ್ರಿಂದ ಆಗೇನಾಯಿತು, ಚೀಲ ನನಗೆ ಕಾಲಿಗೆ ಬಿತ್ತು. ಆಗ ಗೊತ್ತಾಯಿತು ನನಗೆ ಚೀಲ ಬಿಟ್ಟಿದ್ದಾರೆ ಅಂತೇಳಿ. ಆಗ ಮತ್ತೆ ಸುಮಾರು 7 ಗಂಟೆ ಕತ್ತಲಾಗಿತ್ತು. ಇದೇ ನವರಾತ್ರಿ ಸಂದರ್ಭ ಅದು, ನವರಾತ್ರಿ 5ನೇ ದಿನ 6ನೇ ದಿವಸ ಅವತ್ತು ಆಗಿದ್ದು 2005 ಆಗಿರ್ಬೋದು. 2004 ಅಥವಾ 2005 ಈ ಒಂದು ಘಟನೆ ನಡೆದಿದೆ. ಆಮೇಲೆ ಅಲ್ಲಿಂದ ಏನಾಯಿತು, ನನಗೆ ಈ ಚೀಲ ನೋಡ್ಕೊಂಡಿದ್ದ ತಕ್ಷಣ ಅವ್ರು ಬಿಟ್ಟಿರ್ತಕ್ಕಂಥ ಜಾಗಕ್ಕೆ ಹೋದರೂ ಕೂಡ ಅವ್ರು ಸುಮಾರು ಹೊತ್ತಾದರೂ ಅಲ್ಲಿ ಅವರು ಬಂದಿಲ್ಲ. ಸರಿ, ಆಗ ನಮ್ಮ ತಾಯಿ ನಮಗೆ ಫೋನ್ ಮಾಡಿದರು, ನೀನು ಎಲ್ಲಿದ್ದರೂ ಕೂಡ ಬೇಗ ನೀನು ಹೊರಟು ನೀನು ಮನೆಗೆ ಬಂದುಬಿಡು, ಅದೇನಿದೆಯೋ ಆಮೇಲೆ ನೋಡ್ಕೊಳ್ಳೋಣ ಯಾರು ಯಾಕೆ ಅಂತೇಳಿದ್ರೆ, ಚೀಲ ಬಿಟ್ಟೋಗಿದ್ದಾರೆ ಅಂತೇಳಿದ್ರೆ ಅದರಲ್ಲಿ ಬಾಂಬ್ ಏನಾದಿದ್ದರೆ ಏನು ಮಾಡೋದು ಅನ್ನೋದು. ಈ ಟೆರರಿಸ್ಟ್ ಎಲ್ಲ ಏನು ಗುಂಪಲ್ಲಿ, ಅದು ಕೂಡ ನವರಾತ್ರಿ ಸಂದರ್ಭದಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಅವು ಇವು ಭಜನೆಗಳು ಇತ್ಯಾದಿಗಳೆಲ್ಲ ನಡೀತಾ ಇದ್ವು. ಜನ ಜಾಸ್ತಿ ಇರತಕ್ಕಂಥ ಜಾಗ ಆಗ ಉತ್ತರಳ್ಳಿ ಮಾತ್ರ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇತ್ತು ಆಗ. ಆಗ ಹಾಗೆ ಏನು ಮಾಡಿದ್ವಿ, ನಾವು ಮನೆ ಮುಂದೆ ಬಾಗಿಲು ಇನ್ನೇನು ಹತ್ತಿರ ಬಂದ್ವಿ, ಅಲ್ಲಿ ಒಂದು ದೊಡ್ಡ ನಾಗರಾವು ಪಾಸಾಯಿತು ಈ ತಗೊಂಬರ್ಬೇಕಾದ್ರೆ. ಅದು ಆವಾಗಲ ಏನು ಇವೆಲ್ಲ ಕಾಡಲ್ವಾ, ಹಾವು ನೋಡೋವಂಥದ್ದು ಸಹಜ. ನಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಯಾವಾಗಲೂ ಕೂಡ ಹಾವು ಇರ್ತಾ ಇತ್ತು, ಅದೇನು ಸಹಜಾನೇ ಅಂಥೇಳಿ ನಾವೇನು ಮಾಡಿದ್ವಿ, ಆ ಪಾರ್ಸಲ್ ಏನಿದೆ ತಗೊಂಬಂದು ನಾವು ಮನೆ ಹೊರಗಡೆ, ಯಾಕೆಂದರೆ ಮನೆ ಒಳಗಡೆ ಇಟ್ಟರೆ ಬಾಂಬ್ ಇರುತ್ತೆ ಅಂತ ಭಯ ಇತ್ತು ನಮಗೆ. ಏನಾದರೂ ಬೇಡದೇ ಇರೋವಂಥ ವಸ್ತುಗಳಿದ್ದರೆ ಏನು ಮಾಡೋದು, ಬೇಡ ಬೇಡ ಮನೆಗೆ ಎತ್ಕೊಂಡು ಹೋಗೋದು ಬೇಡ ಅಂತೇಳಿ ಮನೆ ಬಾಕ್ಲಲ್ಲೇ ಮೊದಲು ಆಚೆ ಕಡೆ ಇಟ್ಟು ಅಲ್ಲಿ ತೆಗೆದ್ರೆ ಅಲ್ಲಿ ಒಂದು ಮಹಾತಾಯಿ ವಿಗ್ರಹ ಇತ್ತು. ಆ ತಾಯಿ ವಿಗ್ರಹ ಇಷ್ಟಿದ್ದು ಇಷ್ಟೇ, ಒಂದಡಿ. ಅದು ನಮಗೆ ಗೊತ್ತಿರಲಿಲ್ಲ, ನನಗೆ ಶಾಸ್ತ್ರದ ಬಗ್ಗೆ ಕಿಂಚಿತ್ತು ಅರಿವಿಲ್ಲ. ನಾವು
ದೇವಿಯಲ್ಲಿ ಮಹಾಪ್ರತ್ಯಂಗಿರ ಮತ್ತು ವಿಪರೀತ ಪ್ರತ್ಯಂಗಿರ ಅಂತಕ್ಕಂಥದ್ದಿದೆ. ಈ ವಿಪರೀತ ಪ್ರತ್ಯಂಗಿರ ಅನ್ನೋವಂಥದ್ದು ವಿಪರೀತ ಮಾಡುವಂಥದ್ದು. ವಿಪರೀತ ಅಂದರೆ ಏನಂದರೆ ಉಲ್ಟಾ, ರಿವರ್ಸ್ ಆಗುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಮ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಈ ಪ್ರತ್ಯಂಗಿರಾದೇವಿ ಈ ಒಂದು ಆರಾಧನೆಯ ಒಂದು ಸಂದರ್ಭದಲ್ಲಿ ಏನು ಹೇಳುತ್ತೆ ಅನ್ನೋದಾದರೆ, ಇದನ್ನು ಮಾಡ್ತಕ್ಕಂಥವನಿಗೆ ಇದರಲ್ಲಿ ವಿಪರೀತ ಪ್ರತ್ಯಂಗಿರ ಕರೆಕ್ಟಾಗಿ ಏನಾದರೂ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡೋ ಅಂಥವನು ಅವನಿಗೆ ತುಂಬ ತೊಂದರೆಗಳು ಈಡಾಗ್ಬಿಡ್ತಾರೆ. ಇದನ್ನು ಮಾಡೋಗಿಂತ ಮುಂಚೆ ಸುದರ್ಶನದಿಂದ ದಿಗ್ಬಂಧನ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಬೇಕು. ವಿಶೇಷವಾಗಿರ್ತಕ್ಕಂಥ ಬಲಿಗಳಿದೆ, ವಿಶೇಷವಾಗಿರ್ತಕ್ಕಂಥ ತರ್ಪಣಗಳಿದೆ, ಮತ್ತು ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಪಗಳಿದೆ. ಅದು ಸುಮಾರು 4-5 ದಿನಗಳ ಪರ್ಯಂತವಾಗಿ ನಡೀತಕ್ಕಂಥ ಇದು ಮಹಾಕ್ರಮ, ವಿಪರೀತ ಮಹಾಪ್ರತ್ಯಂಗಿರ ಮಹಾಯಾಗ ಅಂತಕ್ಕಂಥದ್ದನ್ನು ಇದನ್ನು ಹೇಳ್ಬೋದು. ಅಷ್ಟು ವಿಶೇಷತ್ವವನ್ನು ಪಡೆದಿರ್ತಕ್ಕಂಥ ಈ ಒಂದು ಪ್ರತ್ಯಂಗಿರ ಆರಾಧನೆ. ಮತ್ತು ವಿಶೇಷವಾಗಿ ಪ್ರತ್ಯಂಗಿರ ಆರಾಧನೆ ಆರಾಧಕರು ಭಾರಿ ಕಡಿಮೆ. ಎಲ್ಲೆಡೆಯೂ ಕೂಡ ನಿಮಗೆ ಪ್ರತ್ಯಂಗಿರ ಆರಾಧನೆ ಮಾಡ್ತಕ್ಕಂಥವ್ರು ಸಿಗೋದಿಲ್ಲ ಅನ್ನೋಂಥದ್ದು. ಯಾಕೆ ಅಂತೇಳಿದ್ರೆ ಆ ಪ್ರತ್ಯಂಗಿರಾದೇವಿ ಆರಾಧನೆಯನ್ನು ಮಾಡೋದಕ್ಕೆ ಮಾನಸಿಕವಾಗಿ ತುಂಬ ಬಲವಾಗಿರಬೇಕು, ಮತ್ತು ತುಂಬ ನಿಷ್ಠೆಯಿಂದ ಇರಬೇಕು ಅಂತಕ್ಕಂಥದ್ದು. ಅವ್ರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಸ್ವಾರ್ಥ ಮನೋಭಾವದಿಂದ ದೇವಿಯನ್ನು ಆರಾಧನೆಯನ್ನು ಮಾಡಿದ್ದೇ ಆಯಿತು ಅಂತೇಳಿದ್ರೆ ಅವರಿಗೆ ಅವ್ರ ಹತ್ರ ಆ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ವಿಪರೀತವಾಗಿರ್ತಕ್ಕಂಥ ಪರಿಣಾಮಗಳು ಸಾಧಕನಿಗೆ ಉಂಟಾಗೋದರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಹೇಳ್ತಾರೆ. ಅದರಿಂದ ಭಕ್ತಾದಿಗಳು ಇದನ್ನು ಮನೆಯಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ನೋಡೋಣ. ಪಾರ್ಟ್ 3 ಕುರುದಿ ಪೂಜೆ ಅಂತ ನಡೆಯುತ್ತೆ, ಶತ್ರು ಸಂಹಾರ ಪೂಜೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಬಾಯ್ ಬಾಯ್.